ಅನ್ಸುತ್ತೆ, ನಾವು ಒಂದು ಪಪ್ಪಾಳೆಯ ಒಂದು ಸ್ವರ್ಗದಲ್ಲಿ ನಾವು ಬಂದಿದ್ದೇವೆ ಅನ್ನುವಂತ ಒಂದು ಭಾವನೆ ನಮ್ಗೆ ಮೂಡ್ತಾ ಇದೆ. ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸು ಕೂಡ ಆಗ್ತಾ ಇಲ್ಲ ನಮ್ಗೆ. ನೋಡಿ ಯಾವ ತರ ಬೆಳೆದಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದು. ಇದ್ರ ಗಾತ್ರ ನೋಡಿ, ಇದು ಸೈಜ್ ನೋಡಿ. ನೋಡಿ ಈ ನೀವು ಅಂದಾಜ್ ಎಷ್ಟು ತಿಂಗಳಾಗಿ ಬಂತ ಅಂದಾಜ್ ಮಾಡ್ತೀರಾ ಈ ಗಿಡಗಳಿಗೆ? ತಚ್ಚಿದೆ, ಬರೀ ಅರ್ಧ ಅಡಿ ಗ್ಯಾಪ್ ಇದೆ ನೋಡಿ ಮಣ್ಣಿನಿಂದ ಈ ಪಪ್ಪಳೆ ಗಿಡಕ್ಕೆ. ಮತ್ತಿದ್ರ ಗಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉತ್ತಮ ಖೇತಿ ಮಧ್ಯಮ ವ್ಯಾಪಾರ, ನೌಕರಿ ಚಾಕರಿ ಭೀಕ್ಲಾಚಾರ್ ಅನ್ನುವಂತ ಒಂದು ಗಾದೆನೆ ಹಿಂದಿಯೊಳಗಿದೆ. ಅಂದ್ರೆ ನಾವು ರೈತಾಪಿಯಲ್ಲಿ ಅದು ಉತ್ತಮ ಶ್ರೇಷ್ಠವಾದದ್ದು, ಮತ್ತೆ ವ್ಯಾಪಾರ ಏನ್ ಮಾಡ್ತೇವೆ ನಾವು ಅದು ಮಧ್ಯಮವಾಗಿದೆ, ಮತ್ತೆ ನೌಕರಿ ಏನ್ ಮಾಡ್ತೇವೆ ಅದು ಒಂದು ಬೇರೆಯವ್ರ ಚಾಕರಿ ಮಾಡ್ದಂಗೆ, ಮತ್ತೆ ಏನು ದುಡಿಯಲ್ದವ ಲಾಚಾರ ಇದ್ದವ ಭಿಕ್ಷೆನ ಬೇಡ್ತಾನೆ ಅಂತ ಹೇಳಿ. ಹಾಗೆ ಈ ಕೃಷಿಯನ್ನು ನಾವು ನೋಡಿದ್ರೆ ಆ ಡೈಲಾಗ್ ಇವತ್ತು ನಂಗೆ ನೆನಪಾಯ್ತು. ಉತ್ತಮ ಖೇತಿ ಯಾವತ್ತು ಉತ್ತಮ ಖೇತಿನೇ, ರೈತ ಬೆಳೆಯುವಂತಹ ಒಂದು ಒಂದು ಈ ಪದ್ಧತಿ ಇದೆ ಅದು ಒಂದು ಶ್ರೇಷ್ಠವಾದದ್ದು. ಅದರಿಂದನೇ ನಮ್ಮ ಇಡೀ ದೇಶವನ್ನು ಹೊಟ್ಟೆ ತುಂಬುತ್ತೆ. ಅದಕ್ಕೆ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ. ಅದನ್ನು ಎರಡಕ್ಕೆ ಯಾಕೆ ಹೋಲಿಸಿದಾರೆ ಅಂತ ಹೇಳಿದ್ರೆ ರೈತರಿಂದ ನಮ್ಮದು ದೇಶದ ಹೊಟ್ಟೆ ತುಂಬುತ್ತೆ, ಹಾಗೆ ನಮ್ಮ ಸೈನಿಕರಿಂದ ನಮ್ಮ ದೇಶ ರಕ್ಷಣೆ ಆಗುತ್ತೆ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ತೋಟಕ್ಕೆ ಬಂದಿದ್ದೇವೆ. ಅವರು ಯಾವ ಥರವನ್ನು ರೈತಾಪಿಯನ್ನು ಮಾಡಿದ್ದಾರೆ, ಆ ಅವರು ಒಂದು ಕೃಷಿಯನ್ನು ನೋಡಿ ಉತ್ತಮವಾದದ್ದು ಈ ಜಗತ್ತಲ್ಲಿ ಕೃಷಿ ಅಂತಲೇ ಹೇಳ್ಬೋದು. ಆದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಕೃಷಿಯಲ್ಲೇ ಆದಷ್ಟು ಆದಾಯನ ಗಳಿಸ್ಕೋಬಹುದು, ಮತ್ತು ಸ್ವಂತವಾದ ಒಂದು ಗೌರವ ಇರುತ್ತೆ ಈ ರೈತಾಪಿಯಲ್ಲಿ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪಪ್ಪಾಳೆ ಕೃಷಿಯ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತಿದ್ದೇವೆ. ಪಪ್ಪಾಳೆ ಕೃಷಿ ಯಾವ ಥರ ಇವರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಊರಿನ ಪಕ್ಕದಲ್ಲೇ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ಇವರು ಒಂದು ಪಪ್ಪಾಳೆನ ಬೆಳೆದಿದ್ದಾರೆ, 4 ಎಕರೆ ಪಪ್ಪಾಳೆನ ಬೆಳೆದಿದ್ದಾರೆ. ಯಾವ ಥರ ಬೆಳೆದಿರ ಅಂತ ಹೇಳಿದ್ರೆ ನಾವು ಇದನ್ನು ನೋಡಿ ಆಶ್ಚರ್ಯಪಟ್ಟು ನಾವು ಈ ವಿಡಿಯೋನ ಮಾಡ್ತಿದ್ದೇವೆ. ಈ ಥರ ಪಪ್ಪಾಳೆ ನಾನು ಎಲ್ಲೂ ನೋಡಿರಲಿಲ್ಲ. ಹಾಗೆ ಇವರು ಒಂದು ರಾಸಾಯನಿಕ ಯಾವುದೇ ರಾಸಾಯನಿಕ ಬಳಸದೆ ಜೈವಿಕವಾಗಿ ಇವರು ಪಪ್ಪಾಳೆ ಕೃಷಿಯನ್ನು ಮಾಡಿದ್ದಾರೆ. ಮತ್ತು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರೆ ನಮ್ಮದು ಎರಡು ಕಣ್ಣು ಸಾಲದು. ನಮ್ಗೆ ಅನಿಸುತ್ತೆ ನಾವು ಒಂದು ಪಪ್ಪಾಳೆಯ ಒಂದು ಸ್ವರ್ಗದಲ್ಲಿ ನಾವು ಬಂದಿದ್ದೇವೆ ಅನ್ನುವಂಥ ಒಂದು ಭಾವನೆ ನಮಗೆ ಮೂಡ್ತಾ ಇದೆ. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಕೂಡ ಆಗ್ತಾ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿ ಇವರು ಬೆಳೆದಿದ್ದಾರೆ. ಹಾಗೆ ಇವರು ಇನ್ನೂ ಮುಂದೆ ಪ್ರಗತಿಯನ್ನು ಹೊಂದಲಿ, ಇವರು ಇನ್ನಷ್ಟು ರೈತ ಒಂದು ಸಮುದಾಯದಲ್ಲಿ ಉನ್ನತ ಹೆಸರನ್ನು ಇವರು ಪಡೀಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೇನೆ. ಹಾಗೆ ಇವರು ಪಪ್ಪಾಳೆ ಅಷ್ಟೇ ಅಲ್ಲ, ಇವರು ಅನಾನಸನ ಮಾಡ್ತಾರೆ, ಮತ್ತು ಅಡಿಕೆನ ಬೆಳೀತಾರೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಒಂದು ಉತ್ತಮ ಗುಣಮಟ್ಟದಲ್ಲಿ ಒಂದು ಈ ರೈತಾಪಿಯನ್ನ ಮಾಡ್ತಾರೆ ಇವರು. ಹಾಗೆ ಇವತ್ತು ಇವರ ಒಂದು ಪಪ್ಪಾಳೆ ಕೃಷಿನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ವೀಕ್ಷಕರೇ, ನಾವು 10 ಹಲವಾರು ವೀಡಿಯೋಸ್ಗಳನ್ನು ಹಾಕಿದ್ದೇವೆ, ಆದರೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸ್ಪೆಷಲ್ ಸಂಚಿಕೆಯನ್ನು ನಾವು ಮಾಡ್ತಿದ್ದೇವೆ. ಯಾಕಂತ ಹೇಳಿದರೆ ಇವತ್ತು ನಾವು ಪಪ್ಪಾಳೆ ಸ್ವರ್ಗ ಅಂತಲೇ ಹೇಳ್ಬೋದು, ಪಪ್ಪಾಳೆ ಸ್ವರ್ಗದಲ್ಲಿ ನಾವು ಬಂದೇವೆ ಅಂತ ಹೇಳ್ಬೋದು. ಆ ಥರ ಒಂದು ಕೃಷಿಯನ್ನು ಒಬ್ಬರು ನಮ್ಮ ಊರಿನ ಪಕ್ಕದಲ್ಲಿ ಒಬ್ಬರು ರೈತರು ಮಾಡಿದ್ದಾರೆ. ನೀವು ನೋಡಬಹುದು ಯಾವ ಥರ ಪಪ್ಪಾಳೆಯನ್ನು ಇವರು ಬೆಳೆದಿದ್ದಾರೆ ಅಂಥೇಳಿ. ಇವರು ಪೂರ್ಣ ಜೈವಿಕವಾಗಿ ಪಪ್ಪಾಳೆಯನ್ನು ಬೆಳೆದಿದ್ದಾರಂತೆ. ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂಥೇಳಿ ನೀವು ನೋಡ್ಬೋದು. ಇದ್ರ ಗಾತ್ರ ನೋಡಿ, ಇದ್ರ ಸೈಜ್ ನೋಡಿ. ಹಾಗೆ ಈ ಪಪ್ಪಾಳೆ ಕೃಷಿಯಲ್ಲಿ ಲಾಭ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅದು ಅಷ್ಟೇ ಕಷ್ಟದಾಯಕವಾದ ಕೃಷಿಯಾಗ ಕೂಡ ಆಗಿದೆ. ಅದನ್ನು ನಾವು ಯಾವ ಥರ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮಾರು ಜನ ಅದನ್ನ ರೋಗನ ತಾಗಿಸ್ಕೊಳ್ತಾರೆ, ವೈರಸ್ ಬಂತು ಅದು ಬಂತ ಅಂತ ಹೇಳ್ತಾರೆ. ಇವರು ಒಂದು 4 ಎಕರೆ ತೋಟ ಇದೆ, 4 ಎಕರೆ ತೋಟದಲ್ಲಿ ಒಂದು ಗಿಡಕ್ಕೂ ಕೂಡ ಒಂದು ವೈರಸ್ ರೋಗ ಇರ್ಬೋದು, ಯಾವುದೇ ರೋಗ ಕಂಡು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಫಲವನ್ನು ನೀವು ನೋಡಿ ನಿಮ್ಗೆ ಗೊತ್ತಾಗ್ಬೋದು ಯಾವ ಥರ ಇವರು ಬೆಳೆಸಿದ್ದಾರೆ ಅಂತ ಹೇಳಿ, ಎಷ್ಟು ಶ್ರಮವನ್ನು ಇವರು ತೋಟದಲ್ಲಿ ಹಾಕಿದ್ದಾರೆ ಅಂತ ಹೇಳಿ. ಇವತ್ತು ಅವರಿಗೆ ಭೇಟಿ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ವಿ, ಆದರೆ ಅವರು ಇವತ್ತು ಸಿಗಲಿಲ್ಲ ನಮಗೆ, ಅವರು ಹೊರಗಡೆ ಎಲ್ಲ ಹೋಗಿದ್ದಾರಂತೆ.
ಅದು ನಾವು ಬಂದ್ಬಿಟ್ಟಿದ್ವಿ, ಅದಕ್ಕೆ ನಿಮ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ಅವ್ರ ಹತ್ರ ನಾವು ಫೋನಲ್ಲೇ ಕೇಳ್ಕೊಂಡಿದ್ವಿ ಅವ್ರು ಏನೇನು ಮಾಡಿದ್ದಾರೆ ಅಂಥೇಳಿ, ಅದನ್ನು ನಿಮ್ಗೆ ಇವತ್ತು ನಾನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ನಾನು ಮಾಡ್ತೇನೆ. ನೋಡಿ, ಇವರು 4 ಎಕರೆ ಅಡಿಕೆ ತೋಟದಲ್ಲಿ ಪಪ್ಪಾಳೆ ಕೃಷಿಯನ್ನು ಮಾಡಿದ್ದಾರೆ. ಮಿಶ್ರ ಕೃಷಿಯಾಗಿ ಅಡಿಕೆ ತೋಟದಲ್ಲಿ ಮಾಡಿದ್ದಾರೆ. ಅಡಿಕೆ ತೋಟದಲ್ಲಿ ಬರೀ ನಾವು ಪೆಪ್ಪರನ್ನು ನೋಡಬಹುದು ಅಥವಾ ಬೇರೆ ಬೇರೆ ಗಿಡ ಇದು ಒಂದು ಫಲವನ್ನು ನೋಡ್ತಿದ್ವಿ, ಆದರೆ ಪಪ್ಪಾಳೆ ಈ ಥರ ಬರುತ್ತೆ ಅಂಥೇಳಿ ನಿಮ್ಗೆ ಒಂದು ತೋರಿಸ್ಲಿಕ್ಕಾಗಿ ನಾವು ಇದನ್ನು ವಿಡಿಯೋನ ಮಾಡಿದ್ದೇವೆ. ಎಷ್ಟು ಚೆನ್ನಾಗಿ ಎಷ್ಟು ಫಲವತ್ತತೆಯನ್ನು ಹೊಂದಿಕೊಂಡು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಈ ಥರ ನಾವು ಶ್ರಮಪಟ್ಟು ಮಾಡೋದ್ರಿಂದ ನಮ್ಮ ಎಲ್ಲ ಫಲದಲ್ಲೂ ನಾವು ಲಾಭವನ್ನು ಗಳಿಸ್ಕೋಬಹುದು ನೋಡಿ. ಈ ನೀವು ಅಂದಾಜು ಎಷ್ಟು ತಿಂಗಳಾಗಿ ಬಂತ ಅಂದಾಜು ಮಾಡ್ತೀರಾ ಈ ಗಿಡಗಳಿಗೆ? ಎಲ್ಲರೂ ಬೆಳೀತಾರೆ ಪಪ್ಪಾಳೆಯನ್ನು, ಆದರೆ ಅದಕ್ಕೆ ಫಲ ಬರಲಿಕ್ಕೆ 8-9 ತಿಂಗಳ ಬೇಕು. ಆದರೆ ಇವ್ರದ್ದು 6ನೇ ತಿಂಗಳಿಗೆ ಈ ಥರ ಫಲ ಬಂದಿದೆ. 6ನೇ ತಿಂಗಳಲ್ಲಿ ಈ ಥರ ಫಲ ಬಂದಿದೆ. ಮತ್ತು ಇವರು ಯಾವುದೇ ರಾಸಾಯನಿಕಗಳನ್ನು ಬಳಸಲಿಲ್ಲ. ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಇವರು ಯಾವುದೇ ರಾಸಾಯನಿಕಗಳು ಬೆಳೆಸಿಲ್ಲ, ಜೈವಿಕವಾಗಿಯೇ ಇದನ್ನು ಬೆಳೆದು ಈ ಥರ ಒಂದು ಗಾತ್ರವನ್ನು ನೀವು ನೋಡಬಹುದು. ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಗಾತ್ರ, ಒಂದು ಕಲಂಗಡಿ ಹಣ್ಣು ನೋಡಿದಂಗೆ ಆಗ್ತದೆ ನೋಡಿ. ಒಂದು ಕಲಂಗಡಿ ಹಣ್ಣು ಗಾತ್ರ ಬಂದಿದೆ ಅದಕ್ಕೆ. ಎಷ್ಟು ಚೆನ್ನಾಗಿ ಇವರು ಫಲವನ್ನು ಮಾಡಿದ್ದಾರೆ. ಆದರೆ ಅವ್ರ ಹತ್ರ ಕೇಳಿದ್ವಿ ನಾವು, ನೀವು ಈ ಥರ ಹೇಗೆ ಮಾಡಿದ್ದೀರಾ ಅಂತಕೊಂಡು ಫೋನಲ್ಲೇ ಕೇಳಿದ್ವಿ. ಅವರು ಒಂದು ಸ್ವಲ್ಪ ಒಂದು ಮಾಹಿತಿನ ಕೊಟ್ಟಿದ್ರು ನಮಗೆ, ಅದೇ ಮಾಹಿತಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಅವರು ಫಸ್ಟ್ ಬೀಜ ಆಯ್ಕೆ ತುಂಬ ಒಳ್ಳೆಯ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಅವರು ಸಸಿಗಳನ್ನು ಮಹಾರಾಷ್ಟ್ರದಿಂದ ತರಿಸಿದ್ರಂತೆ, ರೆಡ್ ಲೇಡಿ ಒಂದು ಅನ್ನುವಂಥ ಒಂದು ತಳಿಯನ್ನು ತರಿಸಿದ್ದಾರೆ ಅವರು. ಅದರಲ್ಲಿ ಇವರು ನಾಟಿನ ಮಾಡಿದ್ದಾರೆ. 9x9 ಅಡಿಗೆ ಒಂದೊಂದು ಗಿಡವನ್ನು ನಾಟಿ ಮಾಡಿದ್ದಾರೆ. ಈ ಗಿಡದಿಂದ ಗಿಡಕ್ಕೆ 9 ಅಡಿ ಅಗಲ ಮತ್ತು ಉದ್ದ ಕೂಡ 9 ಅಡಿನೇ ಇದೆ. ಮತ್ತು ಇದಕ್ಕೆ ಒಂದು ಬಾಳೆ ಗುದ್ದಿಗೆ ಯಾವ ಥರ ಗುದ್ದನ್ನು ತೆಗಿತೇವೆ, 1.5 ಅಗಲ 1.5 ಆಳವನ್ನು ಗುದ್ದನ್ನು ತೆಗೆದು ಅದರೊಳಗೆ ಇವರು ಸಗಣಿ ಗೊಬ್ಬರ ಆಗಿರಬಹುದು ಅಥವಾ ಯಾವುದೇ ಜೈವಿಕ ಗೊಬ್ಬರಗಳನ್ನು ಅದರಲ್ಲಿ ಹಾಕಿ ಇವರು ಬೆಳೆಸಿದ್ದಾರೆ, ನೀವು ನೋಡ್ಬೋದು. ಹಾಗೆ ಕ್ರಮೇಣ ಅದಕ್ಕೆ ತಿಂಗಳಿಗೆ ಮಣ್ಣನ್ನು ಏರಿಸ್ತಾ ಹೋಗಿದ್ದಾರಂತೆ. ಮತ್ತು ನೀರು ತುಂಬ ಸ್ವಲ್ಪ ಜಾಸ್ತಿ ನೀರನ್ನು ಪೂರೈಕೆ ಮಾಡಬೇಕಾಗುತ್ತಂತೆ. ನೋಡಿ ನೀವು, ಅವರು ನೀರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವೀಕ್ಷಕರೇ, ಎಷ್ಟು ಕೆಳಗೆ ಇನ್ನೂ ನೆಲ ಮರ ಇನ್ನೂ ನೆಲಕ್ಕೆ ತಚ್ಚಿದೆ. ಬರೀ ಅರ್ಧ ಅಡಿ ಗ್ಯಾಪ್ ಇದೆ ನೋಡಿ ಮಣ್ಣಿನಿಂದ ಈ ಪಪ್ಪಳೆ ಗಿಡಕ್ಕೆ. ಮತ್ತೆ ಇದರ ಗಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇವರು ನೀರಾವರಿಗೆ ಏನು ಅಡಿಕೆಗೆ ಮೈಕ್ರೋಜೆಟ್ನ ಮಾಡಿದ್ರು, ಅದೇ ಮೈಕ್ರೋಜೆಟ್ಟಲ್ಲೇ ಇದೆ, ಅದೇ ನೀರಲ್ಲಿ ಇವರು ಪಪ್ಪಳೆಯನ್ನು ತೆಗಿತಿದ್ದಾರೆ. ಹಾಗೆ ಆದರೆ ಅಡಿಕೆನೂ ಕೂಡ ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಅಡಿಕೆಗೆ ಏನೂ ಇಫೆಕ್ಟ್ ಆಗಲಿಲ್ಲ, ಅದರ ಜೊತೆಗೆ ಅಡಿಕೆನೂ ತುಂಬ ಚೆನ್ನಾಗಿ ಬೆಳೆದಿದೆ. ಅವರಿಗೆ ಒಂದು ಅಂದಾಜನ್ನ ನಾವು ಕೇಳಿದ್ವಿ, ಎಕರೆಗೆ ಎಷ್ಟು ಬರ್ಬೋದು ಅಂತ ಹೇಳಿ. ಅವರು ಒಂದು 50 ಟನ್ಗಿಂತ ಹೆಚ್ಚಿನ ನಾವು ಚೆನ್ನಾಗಿ ನಾವು ಇದನ್ನ ಬೆಳೆಸಿದ್ರೆ 50 ಟನ್ಗಿಂತ ಹೆಚ್ಚು ನಾವು ಇದನ್ನ ಇಳುವರಿನ ಪಡಿಬೋದು ಅಂತ ಹೇಳ್ತಿದ್ದಾರೆ. ನೋಡಿದ್ರೆ ನಮ್ಗೆ ಹಂಗೆ ಅನ್ಸುತ್ತೆ. ಮತ್ತೆ ಇಲ್ಲಿಂದ ಒಂದು ನಮ್ದು 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಇವರು ಬೆಳೆದಿದ್ದಾರೆ, ಫಾರ್ಮಿಂಗ್ ಅನ್ನ ಮಾಡಿದ್ದಾರೆ. ನೀವು ನೋಡಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮತ್ತೆ ಇವರು ಒಂದು ಕಟಾವು ಮಾಡಿದ್ದಾರೆ, ಇದರಲ್ಲಿ ಒಂದು ಕಟಾವು ಮಾಡಿ ನಮಗೆ ಇಷ್ಟು ಪಪ್ಪಳೆಯನ್ನು ಕಾಣ್ತಿದೆ. ಈಗಷ್ಟು ನಾವು ಜಸ್ಟ್ ಬಂದಾಗ ಒಂದು ಲೋಡ್ ಹೋಯ್ತು ಇಲ್ಲಿಂದ, ಆದರೂ ಇಷ್ಟು ಪಪ್ಪಳೆ ಎಷ್ಟು ಚೆನ್ನಾಗಿ ಹಿಡಿದಿದೆ. ಅವ್ರು ಸ್ವಲ್ಪ ನಮಗೆ ನಿನ್ನೆ ಕರೆದಿದ್ರು ಅವರು, ನಮಗೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಒಂದು ಕಾರಣಾಂತರವಾಗಿ, ಆದರೆ ಇವತ್ತು ಬಂದಿದ್ದೇವೆ. ನಿನ್ನೆ ಬಂದು ತುಂಬ ಚೆನ್ನಾಗಿ ಇನ್ನೂ ಇತ್ತು, ಹಣ್ಣಾಗಿದ್ದ ಪಪ್ಪಳೆ ಎಲ್ಲ ನಿಮ್ಗೆ ನೋಡೋಕೆ ಸಿಕ್ತಿತ್ತು. ನೋಡಿ ಎಷ್ಟು ಒಂದು ಕಣ್ತುಂಬ ನೋಟವನ್ನು ನಾವು ನೋಡ್ಬೋದು ಪಪ್ಪಳೆದು. ಒಂಥರ ದ್ರಾಕ್ಷಿ ನೋಡಿದಂಗೆ ಆಗ್ತದೆ ನೋಡಿ, ದ್ರಾಕ್ಷಿ ಹೇಗೆ ಗುಂಚವಾಗಿ ಹಿಡುತ್ತೆ ಆ ಥರ ಹಿಡಿದಿದೆ. ಮತ್ತು ಸೈಜ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಇದೇ ಮೈಕ್ರೋಜೆಟ್ ಅಲ್ಲಿ ನೀರು ಕೊಡ್ತಾರೆ.
ಒಂದು ಗಿಡದಲ್ಲಿ ನಿಮಗೆ ಕಡಿಮೆ ಕಾಣೋದಿಲ್ಲ, ಒಂದು ಗಿಡದಲ್ಲೂ ಕಡಿಮೆ ಕಾಣೋದಿಲ್ಲ, ಎಲ್ಲ ಗಿಡದಲ್ಲಿ ತುಂಬ ಚೆನ್ನಾಗಿ ಫಲ ಬಂದಿದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ಇವರು ಜೂನಲ್ಲಿ ಇದನ್ನು ನಾಟಿ ಮಾಡಿದಾರಂತೆ, ಜೂನ್ 20ಕ್ಕೆ ನಾಟಿ ಮಾಡಿದ್ದಾರೆ. ಇವತ್ತು ನಾವು ವಿಡಿಯೋ ಮಾಡ್ತಿರೋದು ದಿನ ಇವತ್ತು ಜನವರಿಯಲ್ಲಿ ನಾವು ಬಂದಿದ್ದೇವೆ, ಜನವರಿ 20 ಅಲ್ಲ 22 ಇವತ್ತು. ಜೂನ್ ಅಂದರೆ 20, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, 7ನೇ ತಿಂಗಳದು ಫಲ ಕಟಾವ್ ಆಗೋಗಿದೆ ಆಲ್ರೆಡಿ. ಇನ್ನು ಒಬ್ಬರದ್ದು ಹೂ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನನ್ಗಿಂತನೂ ಗಿಡ ಇದೆ ಗಿಡ, ಆದ್ರೂ ಇದಕ್ಕೆ ಯಾವ ತರ ಫಲ ಹಿಡ್ದಿದೆ. ಅವ್ರು ಹೇಳ್ತಾ ಇದ್ರು ಅಡಿಕೆದಲ್ಲಿ ಇರಲಿದೆ, ಅಡಿಕೆಯಲ್ಲಿ ನಾವು ನಾಟಿ ಮಾಡಿದ್ದೇವೆ, ಅದ ನೆರಳಿಗಾಗಿ ನಾವು ಸ್ವಲ್ಪ ಗಿಡವನ್ನು ಎತ್ತರಕ್ಕೆ ಹಾಕಿದ್ದೇವೆ. ಇದ್ರೆ ಸಣ್ಣಕ್ಕೆ ನೆಲಗಿರ್ತಾನೆ ಇದಕ್ಕೆ ಗಿಡಗಳಿಗೆ ಅವರು ಪಪ್ಪಳನ್ನ ಬಿಡ್ತಾನೆ ಅಂತ ಹೇಳ್ತಿದ್ರು ನೋಡಿ ಇಷ್ಟು ಸಣ್ಣ ಗಿಡ. ಅಡಿಕೆ ನೆರಳಿ ಇರುವುದರಿಂದ ಈಗ ಸ್ವಲ್ಪ ಎತ್ತರವನ್ನು ಎತ್ತರವಾಗಿ ಬೆಳೆದೇವೆ ಗಿಡ. ಇಲ್ಲಿ ನೋಡಿ ಇದು ಬಿಸಿಲಲ್ಲಿದೆ ನೋಡಿ ಗಿಡ, ಅದರದ್ದು ಇನ್ನೂ ಕಾಂಡ ನೋಡಿ ಇನ್ನೂ ಸಪೂರನ್ ಇದೆ, ಆದ್ರೆ ಅದ್ರ ಪಪ್ಪಳೆ ನೋಡಿ ಯಾವ ತರ ಹಿಡಿದು, ಇನ್ನೂ ಎಷ್ಟು ಗಿಡ ಇದೆ, ಚಿಕ್ಕ ಮರಿ ಇದೆ, ಇದೆ ಇನ್ನು ಚಿಕ್ಕ ಮರಿಗೂ ನೋಡಿ ಯಾವ ತರ ಗಿಡನ ಹಿಡಿದೆ ನೋಡಿ, ಪಪ್ಪಳನ ಹಿಡಿದಿದೆ ನೋಡಿ ಬಿಸಿಲಲ್ಲಿ ಇರೋದ ಕಾರಣ ನೋಡಿ. ಇದು ನೋಡಿದ್ರ ಇವರು ಒಂದು ಸಸಿ ಇಲ್ಲಿಗೆ ಸ್ಪಾಟಲ್ಲಿ ಡೆಲಿವರಿ ಇವರಿಗೆ 25 ರುಪೀಸ್ ಅಂದರೆ 25 ರೂಪಾಯಿ ಒಂದು ಸಸಿಗೆ ಬೀಳುತ್ತೆ. ಮತ್ತು ಇದು ಒಂದು ಎಕರೆಗೆ 560 ಸಸಿಗಳು ಅಂದರೆ ಎಷ್ಟು ಅಡಿಕೆ ಗಿಡ ಎಷ್ಟು ಕುಂದಿರುತ್ತೆ ಅಷ್ಟು 560 ಗಿಡ ಒಂದು ಎಕರೆಲಿ ನಾವು ಕುಂದಿಸ್ಕೋಬೋದು ನೋಡಿ. ಒಂದು ಪಪ್ಪಳನ್ನು ಕೀಳುವ ಅವ್ರಿಗೆ ಕೇಳ್ಕೊಂಡಿದ್ದೇವೆ ನಾವು, ತೆಗೆದೊಂದು ತಿನ್ನಿ ಅಂತ ಹೇಳಿದರು, ಅದಕ್ಕೆ ನಾವು ಒಂದು ಕೀಳ್ತಾ ಇದ್ದೇವೆ ನೋಡಿ. ಪಪ್ಪಳ ಎಷ್ಟು ಉದ್ದ ಇದೆ, ಇಲ್ಲಿ ನೋಡಿ ವೀಕ್ಷಕರೇ, ಇದು ಪಪ್ಪಾಳೆನೋ ಕಲಂಗಡಿನೋ ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ವೇಟು ಇದೆ, ತುಂಬಾ ದೊಡ್ಡದಾಗಿದೆ. ಅದ್ರ ಮುಂದೆ ನನ್ನ ಕೈ ನೋಡಿ ಎಷ್ಟು ಚಿಕ್ಕದು ಕಾಣ್ತಾ ಇದೆ, ಇಷ್ಟು ದೊಡ್ಡ ಪಪ್ಪಾಳೆ ನನ್ನ ಜೀವನದಲ್ಲೇ ನೋಡ್ಲಿಲ್ಲ ನಾನು ನೋಡಿ. ಗಾತ್ರ ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿದೆ.